ತೈಲ ಬೆಲೆ ಏರಿಕೆಗೆ ಸಂಬಂಧಿಸಿ ಕೇಂದ್ರದ ಇಬ್ಬರು ಜವಾಬ್ದಾರಿಯುತ ಸಚಿವರುಗಳ ಹೇಳಿಕೆಗಳು ಹೀಗಿವೆ. ಒಂದು, ಕೇಂದ್ರ ಸರ್ಕಾರವು ಉಚಿತವಾಗಿ ಕೊರೋನಾ ಲಸಿಕೆ ನೀಡುತ್ತಿದೆ ಮತ್ತು ಇನ್ನಿತರ ಕಲ್ಯಾಣ ಕಾರ್ಯಕ್ರಮಗಳು ಜಾರಿಯಲ್ಲಿರುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಲು ಸಾಧ್ಯವಿಲ್ಲ. 2020-21 ಸಾಲಿನ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಅಬಕಾರಿ ಸುಂಕ ಮತ್ತು ಸೆಸ್ನಿಂದಾಗಿ 3.4 ಲಕ್ಷ ಕೋಟಿ ರೂಪಾಯಿ ಗಳಿಸಿದ್ದು, ಅದರ ಬಹುಪಾಲು ಹಣವನ್ನು ಉಚಿತ ಲಸಿಕೆ ಮತ್ತು ಕೊರೋನಾ ಪರಿಹಾರ ಕಾರ್ಯಗಳಿಗೆ ಬಳಸಲಾಗಿದೆ. ಹೀಗೆಂದಿದ್ದು ಕೇಂದ್ರದ ಈ ಹಿಂದಿನ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್. 2, ಇಂಧನ ಬೆಲೆಗಳಲ್ಲಿ ಹೆಚ್ಚಳವಾಗಿಲ್ಲ, ಆದರೆ ತೆರಿಗೆಗಳು ಹೆಚ್ಚಿವೆ. ಈ ತೆರಿಗೆಯ ಹಣವನ್ನು ಉಚಿತ ಕೊರೋನಾ ಲಸಿಕೆ ನೀಡಲು ಸಹಾಯಧನವಾಗಿ ಬಳಸಲಾಗುತ್ತಿದೆ. ನೀವು ಉಚಿತ ಲಸಿಕೆ ಪಡೆದಿರಬೇಕಲ್ಲವೇ, ಅದಕ್ಕೆ ಹಣ ಎಲ್ಲಿಂದ ಬಂದಿದೆ? ಇದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ರಾಜ್ಯ ಸಚಿವ ರಾಮೇಶ್ವರ ತೇಲಿ ಅಸ್ಸಾಂನ ಕಾರ್ಯಕ್ರಮವೊಂದರಲ್ಲಿ ಆಡಿದ ಮಾತು. ಅಚ್ಚರಿಯ ದುರಂತ ಏನೆಂದರೆ, ಸುಮಾರು 67 ಕೋಟಿ ಡೋಸ್ ಕೊರೋನಾ ಲಸಿಕೆಯನ್ನು ಖರೀದಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಭಾರೀ ಮೊತ್ತದ ಸಾಲವನ್ನು ಅಪೇಕ್ಷಿಸಿ ಏಷ್ಯಾದ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕುಗಳಿಗೆ ಅರ್ಜಿ ಹಾಕಿದೆ ಎಂಬುದು. ಬೀಜಿಂಗ್ ಮೂಲದ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಥವಾ AIIB ಮತ್ತು ಫಿಲಿಪೈನ್ಸ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ADBಯಿಂದ 11,500 ಕೋಟಿ ರೂಪಾಯಿಯನ್ನು ಪಡೆಯಬಯಸಿರುವ ಕೇಂದ್ರ ಸರ್ಕಾರವು AIIB ಬ್ಯಾಂಕ್ನಿಂದ 3,500 ಕೋಟಿ ರೂಪಾಯಿಯನ್ನು ಪಡೆಯುವ ಗುರಿ ಹೊಂದಿದೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿವೆ. ಹಾಗಿದ್ದರೆ ಕೇಂದ್ರ ಸರ್ಕಾರ ಈವರೆಗೆ ಸಂಗ್ರಹಿಸಿದ ತೆರಿಗೆಯ ಹಣ ಎಲ್ಲಿಗೆ ಹೋಯಿತು? ಕಳೆದ 1.5 ವರ್ಷಗಳಲ್ಲಿ ತೈಲ ಮತ್ತು ಗ್ಯಾಸ್ ಮೇಲಿನ ತೆರಿಗೆಯಿಂದ ಕೇಂದ್ರ ಸರ್ಕಾರ 6.5 ಲಕ್ಷ ಕೋಟಿ ರೂಪಾಯಿಯನ್ನು ಸಂಗ್ರಹಿಸಿದೆ. ಅಲ್ಲವೇ ಪಿಎಂ ಕೇರ್ಸ್ನಲ್ಲಂತೂ 1,000,000,000,000 ರೂಪಾಯಿಗಳು ಸಂಗ್ರಹವಾಗಿವೆ. ಇಷ್ಟಿದ್ದು ಇಷ್ಟು ಬೃಹತ್ ಪ್ರಮಾಣದ ಸಾಲ ಎತ್ತುವುದು ಯಾಕಾಗಿ? ಒಂದು ಕಡೆ ತೈಲ ಅನಿಲದ ಮೇಲೆ ವಿಧಿಸಲಾಗಿರುವ ತೆರಿಗೆಯ ಹಣವನ್ನು ಉಚಿತ ಲಸಿಕೆಗಾಗಿ ಬಳಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರವೇ ವಿವಿಧ ಮಾಧ್ಯಮಗಳ ಮೂಲಕ ಜನರಿಗೆ ಸಂದೇಶ ರವಾನಿಸುತ್ತಿದೆ. ಇನ್ನೊಂದೆಡೆ ಉಚಿತ ಲಸಿಕೆಯನ್ನು ಖರೀದಿಸುವುದಕ್ಕಾಗಿಯೇ ಸಾಲವನ್ನು ಎತ್ತುತ್ತಿದೆ. ಹಾಗಿದ್ದರೆ ಈ ತೈಲ ಅನಿಲಗಳ ಬೆಲೆ ಏರಿಸಿದ್ದಾದರೂ ಯಾಕೆ? ಇವರಿಗೆ ಸಂಗ್ರಹಿಸಲಾದ ಮೊತ್ತವನ್ನು ಕೇಂದ್ರ ಸರ್ಕಾರ ಏನು ಮಾಡಿದೆ? ಕೊರೋನಾದ ಈ 1.5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಈ ದೇಶದ ನಾಗರಿಕರನ್ನು ಲೂಟಿ ಮಾಡಿದಷ್ಟು ಬಹುಶಃ ಜಗತ್ತಿನ ಇನ್ನಾವ ರಾಷ್ಟ್ರವೂ ಲೂಟಿ ಮಾಡಿರುವ ಸಾಧ್ಯತೆ ಇಲ್ಲ. 2020 ಏಪ್ರಿಲ್ನ ಬಳಿಕ ಗ್ಯಾಸ್ ಸಬ್ಸಿಡಿಯನ್ನು ದಿಢೀರಾಗಿ ಸ್ಥಗಿತಗೊಳಿಸಲಾಗಿದೆ. ಮಾತ್ರವಲ್ಲ, ಈ ಬಗ್ಗೆ ಒಂದು ಗೆರೆಯ ಸ್ಪಷ್ಟನೆಯನ್ನು ಸರ್ಕಾರ ಈವರೆಗೂ ನೀಡಿಲ್ಲ. UPA ಸರ್ಕಾರ ಖರೀದಿಸಿದ ಆಯಿಲ್ ಬಾಂಡನ್ನು ತೋರಿಸಿ ಒಂದಿಷ್ಟು ಸಮಯ ಇದೇ ಸರ್ಕಾರ ಸಾರ್ವಜನಿಕರ ಗಮನವನ್ನು ಬೇರೆಡೆಗೆ ತಿರುಗಿಸಿತು. ಆದರೆ ಆಯಿಲ್ ಬಾಂಡ್ಗೂ ಈ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ ಎಂಬುದು ನಿಧಾನಕ್ಕೆ ಜನರಿಗೆ ಸ್ಪಷ್ಟವಾಗುವುದರೊಂದಿಗೆ ಉಚಿತ ಲಸಿಕೆಯ ಕಾರಣವನ್ನು ತೇಲಿ ಬಿಡಲಾಯಿತು. ಮನಮೋಹನ್ ಸಿಂಗ್ ಸರ್ಕಾರ ಖರೀದಿಸಿದ ಆಯಿಲ್ ಬಾಂಡ್ ಸಾಲದ ಪೈಕಿ ಈವರೆಗೆ ಸುಮಾರು 45,000 ಕೋಟಿ ರೂಪಾಯಿಯನ್ನಷ್ಟೇ ತೀರಿಸುವ ಕೇಂದ್ರ ಸರ್ಕಾರವು ಇದರ ಬದಲು ಕಳೆದ 1.5 ವರ್ಷದಲ್ಲಿ ಕೇವಲ ತೈಲ ಗ್ಯಾಸ್ ಮೇಲಿನ ತೆರಿಗೆಯಿಂದ 6.5 ಲಕ್ಷ ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಒಂದು ವೇಳೆ ಆಯಿಲ್ ಬಾಂಡ್ ಸಾಲವನ್ನು ತೀರಿಸುವುದೇ ಕೇಂದ್ರದ ಉದ್ದೇಶವೆಂದಾಗಿರುತ್ತಿದ್ದರೆ ಒಟ್ಟು ಸಾಲದ 10 ಪಟ್ಟು ಹಣವು ಈಗಾಗಲೇ ತೆರಿಗೆಯ ರೂಪದಲ್ಲಿ ಸಂಗ್ರಹವಾಗಿದೆ ಮತ್ತು ಈ ಹಣವನ್ನು ಬಳಸಿ ಆ ಸಾಲವನ್ನು ತೀರಿಸಿ ತೈಲ ಬೆಲೆಯನ್ನು ಇಳಿಸಬಹುದಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟು ಸೇರಿ ಈಗ ತೈಲದ ಮೇಲೆ 65%ಕ್ಕಿಂತಲೂ ಅಧಿಕ ತೆರಿಗೆ ವಿಧಿಸುತ್ತಿವೆ. ಈ ತೆರಿಗೆಗಳಿಂದ ತೈಲವನ್ನು ಮುಕ್ತಗೊಳಿಸಿದರೆ 1 ಲೀಟರ್ ಪೆಟ್ರೋಲ್ ಸುಮಾರು 40 ರೂಪಾಯಿಗೆ ದೊರೆಯಬೇಕು. ಆದರೆ ಕೇಂದ್ರ ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕೆ ದಿನಕ್ಕೊಂದು ಸುಳ್ಳು ಹೇಳುತ್ತಾ ಜನರ ಜೇಬಿಗೆ ಕೈ ಹಾಕುತ್ತಿದೆ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ತೈಲ ಬೆಲೆಯಲ್ಲಿ ಏರಿಕೆಯಾಗುತ್ತಲೇ ಇದೆ. ಅಡುಗೆ ಅನಿಲದ ಬೆಲೆ ಶೀಘ್ರ 1,000 ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳೆರಡೂ 100 ರೂಪಾಯಿಯನ್ನು ದಾಟಿ ಮುಂದುವರಿದಿದೆ. ಡೀಸೆಲ್ ಬೆಲೆ ಹೆಚ್ಚಳಗೊಳ್ಳುವುದೆಂದರೆ ಅಗತ್ಯ ಸಾಮಾನುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದೆಂದೇ ಅರ್ಥ. ಈಗಾಗಲೇ ಹೋಟೆಲ್ಗಳಲ್ಲಿ ಕಾಫಿ, ಚಹಾ,
ತಿಂಡಿ ಊಟಗಳು ತುಟ್ಟಿಯಾಗತೊಡಗಿವೆ. ಜನರ ಕೈಯಲ್ಲಿ ಹಣವಿಲ್ಲ, ದುಡಿಯೋಣವೆಂದರೆ ಉದ್ಯೋಗವಿಲ್ಲ, ಮೀನು ಮಾರುಕಟ್ಟೆಗೂ ಕಾಲಿಡುವಂತಿಲ್ಲ. ಡೀಸೆಲ್ ಬೆಲೆಯಲ್ಲಿನ ಹೆಚ್ಚಳವು ಮೀನುಗಾರಿಕಾ ಬೋಟುಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರಿವೆ. ತರಕಾರಿಗಳು ತುಟ್ಟಿಯಾಗಿವೆ. ಸಾಗಾಟದ ವೆಚ್ಚ ವಿಪರೀತವಾಗಿರುವ ಕಾರಣ ಸುಡುವ ಬೆಲೆಯೊಂದಿಗೆ ತರಕಾರಿಗಳು ಗಿರಾಕಿಗಳಿಗಾಗಿ ಕಾದು ಕೂತಿವೆ. ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಮಾತಾಡುತ್ತಲೇ ಇಲ್ಲ. ಮಾತಾಡಲೇಬೇಕಾದ ಪ್ರಧಾನಿ ಮೌನವಾಗಿದ್ದಾರೆ. ಜನರನ್ನು ಈಗ ಎಷ್ಟೇ ಕಾಡಿದರೂ ಚುನಾವಣೆಯ ಸಮಯ ಅವರು ತಿರುಗಿ ಬೀಳದಂತೆ ತಡೆಯುವ ಧ್ರುವೀಕರಣ ತಂತ್ರ ತಮ್ಮಲ್ಲಿದೆ ಎಂಬ ಹುಂಬಧೈರ್ಯ ಕೇಂದ್ರಕ್ಕಿರುವಂತೆ ಕಾಣಿಸುತ್ತಿದೆ. ನಿಜವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಈ ಹಿಂದೆ ಮತಯಾಚಿಸಿರುವುದೇ ಧರ್ಮ, ದೇವರು, ಅನ್ಯರು, ನಮ್ಮವರು ಎಂಬಿತ್ಯಾದಿ ವಿಭಜನಾ ತಂತ್ರದ ಮೂಲಕ. ಬೆಲೆ ಏರಿಕೆ, ಮೂಲಭೂತ ಸೌಲಭ್ಯಗಳ ಕೊರತೆ, ಅಭಿವೃದ್ಧಿ ಇತ್ಯಾದಿಗಳ ಬಗ್ಗೆ ಮಾತಾಡಿರುವುದಕ್ಕಿಂತ ಧರ್ಮ, ದೇವರುಗಳ ಬಗ್ಗೆ ಅದು ಮಾತಾಡಿರುವುದೇ ಹೆಚ್ಚು. ನಾವು ಮತ್ತು ಅವರು ಎಂಬುದೇ ಚುನಾವಣಾ ಎಜೆಂಡಾ. ಟಿಪ್ಪು ಸುಲ್ತಾನ್, ಔರಂಗಜೇಬ್, ಬಾಬರ್ ಮಸೀದಿ, ಮದ್ರಸಾ, ಭಯೋತ್ಪಾದನೆ, ಪಾಕಿಸ್ತಾನ, ತಲಾಖ್, ಕಾಶ್ಮೀರ, CAA ಇತ್ಯಾದಿಗಳೇ BJPಯ ಚುನಾವಣಾ ವಿಷಯಗಳಾಗಿದ್ದವು. ಇಂಥ ವಿಷಯಗಳು ಮತ ತಂದು ಕೊಡುತ್ತವೆ ಎಂಬುದು BJPಗೆ ಈಗ ಸ್ಪಷ್ಟವಾಗಿರುವುದರಿಂದಲೇ ಅದು ಜನವಿರೋಧಿ ನೀತಿಗಳನ್ನು ಜಾರಿ ಮಾಡುವ ಬಗ್ಗೆ ಭಯಪಡುತ್ತಿಲ್ಲ. ಸರಕಾರಿ ಸ್ವಾಮ್ಯದ ಕಂಪನಿಗಳನ್ನು ಅದು ಖಾಸಗಿಗಳಿಗೆ ನೀಡುತ್ತಿದೆ. ಬ್ಯಾಂಕ್ಗಳನ್ನು ವಿಲೀನಗೊಳಿಸಿ ಸಾವಿರಾರು ಮಂದಿಯ ನೌಕರಿಗೆ ಕತ್ತರಿ ಇಟ್ಟಿದೆ. ನೋಟು ಬ್ಯಾನ್ ಮಾಡಿ ಅಸಂಖ್ಯ ಕೈಗಾರಿಕೆಗಳ ಅಕಾಲ ಮೃತ್ಯುಗೆ ಕಾರಣವಾಗಿದೆ. ರೈತರು ಇಷ್ಟು ತೀವ್ರವಾಗಿ ವಿರೋಧಿಸುತ್ತಿರುವುದರ ಹೊರತಾಗಿಯೂ ಕೃಷಿ ಕಾಯ್ದೆಯನ್ನು ರದ್ದು ಮಾಡದೇ ಇರುವುದಕ್ಕೆ ಕಾರಣವೂ ಇದುವೆ. ಜನರನ್ನು ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಮರುಳುಗೊಳಿಸಬಹುದು ಎಂಬ ಧೈರ್ಯ ಕೇಂದ್ರಕ್ಕಿದೆ. ಮುಸ್ಲಿಮರನ್ನು ಹಿಂದೂ ವಿರೋಧಿಗಳಂತೆ ಬಿಂಬಿಸಿ ಮತ ಧ್ರುವೀಕರಣ ನಡೆಸಬಹುದು ಎಂಬ ವಿಶ್ವಾಸ ಅದರದ್ದು. ಆದ್ದರಿಂದಲೇ ನಿರಂತರ ಬೆಲೆ ಏರಿಕೆಯ ಬಳಿಕವೂ ಆರಾಮವಾಗಿದೆ. ದಿನಕ್ಕೊಂದರಂತೆ ವದಂತಿಯನ್ನು ಹರಡಿ ಜನರನ್ನು ನಂಬಿಸುತ್ತಿದೆ. ಆದ್ದರಿಂದ ಜನರು ಭ್ರಮೆಯಿಂದ ಹೊರಬಂದು ಪ್ರಶ್ನಿಸುವುದೇ ಇದಕ್ಕಿರುವ ಪರಿಹಾರ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.